ಒಂದು ಶಾಪ್ ಅವನಿಗೆ 15,000 ರೂಪಾಯಿಯಿಂದ ಒಂದು ಶಾಪ್ ಅಥವಾ 12,000ಕ್ಕೂ ಕೊಡ್ಬೋದು. ಇದು ಆದಷ್ಟು ಬೇಗ 2ರಿಂದ ಮ್ಯಾಕ್ಸಿಮಮ್ 3 ತಿಂಗಳೊಳಗೆ ನಾವು ಮಂಗಳೂರಿನ ಮಹಾಜನತೆಗೆ ಇದನ್ನು ಕೊಡಬೇಕು ಅಂತ ಇಚ್ಛೆ ಇದೆ. ಈಗ ಮೊನ್ನೆ ಒಬ್ಬರು ಮಂಗಳೂರಿನ ಬಂದರಿನ ಪ್ರತಿಷ್ಠಿತ ವ್ಯಾಪಾರಸ್ಥರು ಬಂದರು, ಅವರಿಗೆ ಹೋಲ್ಸೇಲ್ಗೆ ಬೇಕು, ಅವರಿಗೂ ಕೊಟ್ಟಿದ್ದೇವೆ. ಇಲ್ಲಿ ಎದುರಿಂದ ಬಜಾರ್ ಇದೆ, ಆ ಬಜಾರ್ನ ಎಲ್ಲ ನಮ್ಮ ಆತ್ಮೀಯರು ಬಂದರು, ಅವರಿಗೂ ನಾವು ಬೇರೆ ಬೇರೆ ಶಾಪ್ಗಳನ್ನು ತೋರಿಸಿದ್ದೇವೆ. ಎಲ್ಲರೂ ಬಹಳ ಮುತುವರ್ಜಿ ವಹಿಸಿ ಇಲ್ಲಿ ಶಾಪ್ಗೆ ತಗೊಳ್ಳಿಕ್ಕೆ ಇಷ್ಟ ಇದ್ದಾರೆ. ಈಗ ಇಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಇಲ್ಲಿ 2 ಥರ ಸರ್, ಒಂದು ಕಾರ್ಪೊರೇಷನಿನ ಜಾಗ, ಅದು 160,000 ಸ್ಕ್ವೇರ್ ಫೀಟ್, ಅದರಲ್ಲಿ ನಮ್ಮ ಏನು ಸೇ ಇಲ್ಲ. ಅದು ಕಾರ್ಪೊರೇಷನ್ನವರು ಏನು ನಿರ್ಧಾರ ತಗೊಳ್ತಾರೆ ಅವರ ನಿರ್ಧಾರಕ್ಕೆ ಬಿಟ್ಟಂತಹ ಒಂದು ಪರಿಮಿತಿಯಲ್ಲಿದೆ. ನಾವು ಅದಕ್ಕೆ ಇಂಟರ್ಫೆರೆನ್ಸ್ ಇಲ್ಲ, ನಾವು ಅವರಿಗೆಲ್ಲ ಅಚ್ಚುಕಟ್ಟು ಮಾಡಿಕೊಡ್ತೇವೆ. ನೋಡಿ, ಈಗ ಬೇರೆ ಮಾರ್ಕೆಟ್ ಇದಕ್ಕೂ ಏನು ಡಿಫರೆನ್ಸ್ ಅಂತ ಹೇಳಿದರೆ, ಬೇರೆ ಮಾರ್ಕೆಟಲ್ಲಿ ತಂದೂರ್ ಗ್ಲೂ ಹಾಕಿದ್ದಾರೆ ಫ್ಲೋರಿಂಗ್ ಎಲ್ಲ, ನಾವಿದು ಸ್ವಚ್ಛವಾಗಿ ನಾವೇ ಫ್ಯೂಚರ್ಗೆ ಮೇಂಟೈನ್ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಗ್ರಾನೈಟ್ ಹಾಕಿದ್ದೇವೆ. ನೋಡಿ, 100 ರೂಪಾಯಿ ಆ ಗ್ರಾನೈಟ್ ಮತ್ತೆ ಹಾಕಲಿಕ್ಕೆ ಚಾರ್ಜಸ್ ಹೇಳಿ ಬಹಳ ಚಂದದಿಂದ ಗ್ರಾನೈಟ್ ಹಾಕಿದ್ದೇವೆ. ಅದೇ ರೀತಿ ಎಲ್ಲ ಥರದ ಅರೇಂಜ್ಮೆಂಟನ್ನು, ನೀರು ಹೋಗಲಿಕ್ಕೆ, ರಾತ್ರಿ ಕ್ಲೀನಿಂಗ್ ಮಾಡಲಿಕ್ಕೆ, ಇದು ಸಂಜೆ ಅವ್ರದ್ದು 9 ಗಂಟೆವರೆಗೆ ಮಾರ್ಕೆಟ್ ಓಪನ್ ಇದ್ದರೆ, ಸಂಜೆ 8-9 ಗಂಟೆವರೆಗೆ ಇದ್ದರೆ, ಅನದರ್ 3 ಅವರ್ಸಲ್ಲಿ ರಾತ್ರಿ ಆವತ್ತು ಕ್ಲೀನ್ ಆಗಬೇಕು, ಮರುದಿವಸ ಫ್ರೆಶ್ ಆಗಿರಬೇಕು. ಇದು ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಮಾರ್ಕೆಟ್ ಆಗಬೇಕು ಅಂತ ಹೇಳುವ ನಮ್ಮ ಇಚ್ಛೆ. ಇದು ಮಂಗಳೂರಿನ ಹೃದಯ ಭಾಗದ ಸೆಂಟ್ರಲ್ ಮಾರ್ಕೆಟನ್ನು ನಾವು ಸಾಧಾರಣ 1 ವರ್ಷದ ಹಿಂದುಗಡೆಯಿಂದ ಇದರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಇದರ ಪ್ಲ್ಯಾನಿಂಗ್ ಎಲ್ಲ ಕಾರ್ಪೊರೇಷನ್ ಯಾವ ಥರ ಹೇಳಿದೆ ಅದೇ ಥರ ಈ ಪ್ಲ್ಯಾನಿಂಗನ್ನು ನಾವು ಮಾಡಿದ್ದೇವೆ. ಇದರಲ್ಲಿ 3 ಫ್ಲೋರ್ನ ಮಾರ್ಕೆಟ್ ಇದೆ. ಕಳ ಅಂತಸ್ತಲ್ಲಿ ಒಣ ಮೀನು, ಫ್ರೆಶ್ ಮೀನು ಮತ್ತು ಎಲ್ಲ ನಾನ್ ವೆಜ್ ಐಟಮ್ಗಳು, ಎಲ್ಲ ಐಟಮ್ಗಳು ಕೆಳಗಿನ ಅಂತಸ್ತಲ್ಲಿ, ಅಂದರೆ ಲೋವರ್ ಬೇಸ್ಮೆಂಟ್ ಹೇಳ್ತೇವೆ, ಈ ಕಡೆಯಿಂದ ರೋಡಿಂದ ಸ್ವಲ್ಪ ಕೆಳಗೆ ಅಲ್ಲಿ ಸಿಗುತ್ತೆ. ಮತ್ತು ಎಲ್ಲ ಕಾಯಿಪಲ್ಯ ತರಕಾರಿಗಳು ಇಂದ ಗ್ರೌಂಡ್ ಫ್ಲೋರಲ್ಲಿ, ರೋಡಿಂದ 2 ಫೀಟ್ 3 ಫೀಟ್ ಮೇಲಿದೆ, ಆ ಪ್ಲೇಸಲ್ಲಿ ಸಿಗುತ್ತೆ. ಮತ್ತು ಇದರ ಮೇಲಿನ ಅಂತಸ್ತಲ್ಲಿ ಇದಕ್ಕೆ ಹೂ ಮತ್ತು ಹಣ್ಣು ಸಿಗುತ್ತೆ. ಈ 3 ಫ್ಲೋರಿಗೆ ಹೋಗಲಿಕ್ಕೆ ಸುಲಭ ಆಗಲಿಕ್ಕೆ ನಮ್ಮ ಹತ್ರ ಎಸ್ಕಲೇಟರ್ ಪ್ರೊವಿಷನ್ ಇದೆ. ಇದು ನಾವು ಇಡೀ ಇಂಡಿಯಾದಲ್ಲಿ ಪ್ರಥಮ ಬಾರಿಗೆ ಒಂದು ಎಸ್ಕಲೇಟರನ್ನು 3 ಫ್ಲೋರಿಗೆ ಹೋಗಲಿಕ್ಕೆ ಒಂದು ಪ್ರೊವಿಷನ್ ಮಾಡಿದಂಥ ಬಿಲ್ಡಿಂಗ್. ಇದು ಒಂದು ಆಧುನಿಕತೆಯಿಂದ ಸೇರಿದೆ. ಇದು ನಾವು ಹೇಳ್ತೇವೆ ಹಳ ಬೇರು ಹೊಸ ಚಿಗುರು, ಆ ಥರ ಇದರಲ್ಲಿ ಬಿಲ್ಡಿಂಗ್ ಹೊಸತ್ತು. ಎಸ್ಕಲೇಟರ್ ಇದೆ, 10 ಲಿಫ್ಟ್ ಇದೆ, 14 ಎಸ್ಕಲೇಟರ್ ಇದೆ, ಆ ಥರದ ನವೀನಕತೆಯನ್ನು ಸೇರಿ 1,250 ಕಾರ್ ಪಾರ್ಕಿಂಗ್ ಮೇಲ್ಗಡೆ ಇದೆ. ಮೇಲ್ಗಡೆ ಯಾರೇ ಒಬ್ಬ ಕಾರಲ್ಲಿ ಬಂದರೆ ಅವನು ಲಿಫ್ಟಿನ ಹತ್ತಿರ ತನ್ನ ಕಾರನ್ನು ನಿಲ್ಲಿಸಿ ಕೆಳಗಿನ ಮಾರ್ಕೆಟಿಗೆ ಹೋಗಿ ಅದೇ ಲಿಫ್ಟಲ್ಲಿ ಮೇಲೆ ಹೋಗಿ ಕಾರಿಂದ ಹೋಗ್ಬೋದು. ಅವನು ನೆಲಕ್ಕೆ ಟಚ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿ ಎಸ್ಕಲೇಟರಲ್ಲಿ ಸಹ ಕೆಳಗೆ ಬರ್ಬೋದು. ಇದು ಸಾಧಾರಣ ನಮ್ಮದು 800,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಏರಿಯಾ. ಇದರಲ್ಲಿ 2,00,000 ಕಾರ್ ಪಾರ್ಕಿಂಗ್ ಏರಿಯಾವೇ ಒಳಗೊಂಡಿದೆ. 1,250 ಕಾರ್ ಪಾರ್ಕಿಂದ ಮತ್ತೆ 350 ಸ್ಕೂಟರ್ ಪಾರ್ಕಿಂಗ್ ಇದರಲ್ಲಿ ಸೇರಿದೆ. ಮತ್ತು ಇದರಲ್ಲಿ ಸಾಧಾರಣ ನಮ್ಮದು ನಾವು ಸೇಲ್ ಮಾಡಲಿಕ್ಕೆ ಚಿಕ್ಕದು ಸ್ವಲ್ಪ ದೊಡ್ಡದು ಹೇಳಿ 400ಕ್ಕೂ ಅಧಿಕವಾದ ಶಾಪ್ಗಳಿದೆ. ಇದು ಈಗ ನಾವು ಮಂಗಳೂರಿನ ಮಹಾಜನತೆಯನ್ನು ಕರಿತಾ ಇದ್ದೇವೆ. ಮಂಗಳೂರಿನ ಜನರಿಗೆ ಫಸ್ಟ್ ಪ್ರಿಫರೆನ್ಸ್. ಅವರು ಮುಂಚೆ ಇಲ್ಲಿ ವ್ಯಾಪಾರ ಮಾಡಿದ್ದಿರ್ಬೋದು ಅಥವಾ ದಕ್ಷಿಣ ಕನ್ನಡದ ಎಲ್ಲಿಯೇ ಅವರು ವ್ಯಾಪಾರ ಮಾಡಿರ್ಬೋದು, ಅವರು ಮಂಗಳೂರಲ್ಲಿ ಹೊಸತ್ತು ಅವರಿಗೆ ಸ್ಟಾರ್ಟ್ ಮಾಡಲಿಕ್ಕೆ ಅವರು ಇಲ್ಲಿ ಬರಬೇಕು. ಇಲ್ಲಿ 2 ಥರದ ಬಜಾರನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ನಮ್ಮದು ಸೂಪರ್ ಬಜಾರ್ ಅಂತ, ಹೆಚ್ಚು ಕಮ್ಮಿ 250 ಸ್ಕ್ವೇರ್ ಫೀಟಿನ 100 ಅಂಗಡಿಗಳಿದೆ. ಮತ್ತೊಂದು ಮಾಯಾ ಬಜಾರ್ ಅಂತ ಮಾಡ್ತಾ ಇದ್ದೇವೆ. ಅದು ಫೋನ್ಗಳಿಗೆ ಮತ್ತು ಸಣ್ಣ ಸಣ್ಣ ಐಟಮ್ಗಳಿಗೆ ಎಲ್ಲ AC, 2 ಬಜಾರ್ಗಳು ACಯಿಂದ ಕೂಡಿರುತ್ತೆ. ಅವ್ರಿಗೆ ಯಾವುದು ಬೇಕು ಅದನ್ನು ನಾವು ಇನ್ನು 1 ತಿಂಗಳಲ್ಲಿ ಬುಕ್ಕಿಂಗ್ ತಗೊಳ್ತೇವೆ. ಇಷ್ಟರವರೆಗೆ ಯಾವುದೇ ಬುಕ್ಕಿಂಗ್ ನಾವು ತಗೊಳ್ಳಿಲ್ಲ. ನಮ್ಮದೇ ಆದ ರೀತಿಯಲ್ಲಿ ಬಹಳ ಚಂದದಿಂದ ನಾವು ಬಿಲ್ಡಿಂಗ್ ಮಾಡಿದ್ದೇವೆ. ಕಿಯಾಸ್ಕ್ಗಳಿದೆ ಸಣ್ಣವರಿಗೆ ಬೇಕಾದರೆ. ಇದು ಬಹಳ ಈಗ ನಾವು ಕಮ್ಮಿ ರೇಟ್ ಸಹ ಇಡ್ತೇವೆ. ಯಾಕೆಂದರೆ ಕೆಲವರು ಹೇಳ್ಬೋದು ಮಾರ್ಕೆಟ್ ಇದು ದೊಡ್ಡ ಬಿಲ್ಡಿಂಗ್ ಇದೆ ದೊಡ್ಡ ರೇಟ್ ಇದೆ, ಇದು ಏನಿಲ್ಲ. ಸಾಧಾರಣ ಎದುರುಗಡೆಯಿಂದ ಒಬ್ಬ ಮಾರ್ಕೆಟಲ್ಲಿ ಯಾವ ರೇಟಲ್ಲಿ ಶಾಪ್ ಇದೆ ಅದೇ ರೇಟಿಗೆ ಸಾಧಾರಣ ಮಟ್ಟಿಗೆ ನಾವು ಇಲ್ಲಿ ಸಹ ಶಾಪನ್ನು ಬಾಡಿಗೆಗೆ ಕೊಡಲಿಕ್ಕೆ ರೆಡಿ ಇದ್ದೇವೆ. ನಮಗೆ 30 ವರ್ಷಕ್ಕೆ ಲೀಸ್ ಕೊಟ್ಟಿದ್ದಾರೆ ಕಾರ್ಪೊರೇಷನೇ, ನಮಗೆ 30 ವರ್ಷಕ್ಕೆ ಲೀಸ್ ಕೊಟ್ಟಿದ್ದಾರೆ. ಅದೇ 30 ವರ್ಷದಲ್ಲಿ ಈಗ ಒಂದು 8-9 ತಿಂಗಳು ಕಳೆದಿದೆ. ಇನ್ನು ಉಳಿದ 29 ವರ್ಷ 3 ತಿಂಗಳು, ಅಂದರೆ ಹೆಚ್ಚು ಕಮ್ಮಿ 29 ವರ್ಷ ನಾವು ಯಾರು ಲೀಸಿಗೆ ತಗೊಳ್ತೇವೆ ಅವರಿಗೆ ನಾವು ಕೊಡ್ಬೋದು. ಯಾವ ತಕರಾರಿಲ್ಲದೆ ಯಾವುದೇ ಇದರಿಲ್ಲದೆ ನಾವು ಯಾರಿಗೆ ಬೇಕು ಅವರಿಗೆ
ಯಂಗ್ಸ್ಟರಿಗೆ ನಾವು ಆದ್ಯತೆ ಕೊಡ್ತಾ ಇದ್ದೇವೆ. ಅವರೆಲ್ಲ ಬರಬೇಕು, ಒಳ್ಳೆ ಶಾಪ್ ಹಾಕಬೇಕು, ಮಂಗಳೂರಿನ ಮಹಾಜನತೆಗೆ ಒಂದು ಡಿಸ್ಟಿನೇಷನ್ ಸೆಂಟರ್ ಥರ ಇದು ಮಾಡಬೇಕು. ಇಲ್ಲಿ ಬಂದರೆ ಸಾಕು, ಎಲ್ಲ ಐಟಮ್ ಅವರಿಗೆ ಸಿಗ್ತದೆ. ಮಂಗಳೂರಿನ ಎಲ್ಲ ಥರದ ಐಟಮ್ ಸಿಗ್ತದೆ ಅವರಿಗೆ. ಒಳ್ಳೆ ಡ್ರೆಸ್ಸಿಂಗ್ ಮೆಟೀರಿಯಲ್ ಸಿಗ್ತದೆ, ಒಳ್ಳೆ ಪದಾರ್ಥಗಳು ಸಿಗುತ್ತೆ, ಒಳ್ಳೆಯ ರೀತಿಯ ಅವರಿಗೆ ಕಾಸ್ಟ್ಯೂಮ್ಗಳು, ಒಳ್ಳೆಯ ರೀತಿಯ ಫೋನ್ಗಳು, ಒಳ್ಳೆಯ ರೀತಿಯ ಬ್ಯಾಗ್ ಅಥವಾ ಡ್ರೆಸ್ ಐಟಮ್ ಎಲ್ಲ ಇಲ್ಲಿ ಸಿಗುವಂಥ ಒಂದು ಕಾಂಪ್ಲೆಕ್ಸ್ ಇದಾಗಬೇಕು ಅಂತ ಹೇಳಿ ನಮ್ಮ ಆಸೆ. ಅದನ್ನು ನಾವು ಮಾಡಿಯೇ ಮಾಡ್ತೇವೆ ಅಂತ ಹೇಳುವ ಧೈರ್ಯ ನಮಗಿದೆ. ಅದಕ್ಕೀಗ ಸಾಧಾರಣ 1,000 ಜನ ಇದರಲ್ಲಿ ನೋಂದಣಿ ಮಾಡಿ ಹೋಗಿದ್ದಾರೆ. ನನಗೆ ಶಾಪ್ ಬೇಕು, ನನಗೆ ಈ ಶಾಪ್ ಬೇಕು, ನನಗೆ ಬೇರೆ ಬೇರೆ ಶಾಪ್ ಬೇಕು, ನನಗೆ ಗ್ರೌಂಡಲ್ಲಿ ಬೇಕು ಅಂತೇಳಿ. ಅದೇ ರೀತಿ ಬ್ಯಾಂಕಿನವರಿಗೂ ನಾವು ಆಹ್ವಾನ ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಕೋಪರೇಟಿವ್ ಬ್ಯಾಂಕ್ಗಳು, ಬೇರೆ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನವರು ಬಂದಿದ್ದಾರೆ, ಸ್ಟೇಟ್ ಬ್ಯಾಂಕಿನವರು ಬಂದಿದ್ದಾರೆ, ಆಕ್ಸಿಸ್ ಬ್ಯಾಂಕಿನವರು ಬಂದಿದ್ದಾರೆ, ಅವರಿಗೂ ಸಹ ಇಲ್ಲಿ ಪ್ಲೇಸನ್ನು ಕೊಡ್ತಾ ಇದ್ದೇವೆ. ಅದೇ ಥರ ಇಲ್ಲಿ ಬೇರೆ ಬೇರೆ ರೆಸ್ಟೋರೆಂಟ್ಗಳು ಇರುತ್ತೆ. ಮೊದಲನೇದಾಗಿ ನಿನ್ನೆ ನಾವು ಹೋರ್ಡಿಂಗ್ ಹಾಕಿದ್ದೇವೆ, ಯಾಕೆಂದರೆ ಒಳ್ಳೆ 2 ಕಾಂಟ್ರಾಕ್ಟರ್ಗಳು ನಮಗೆ ಸಿಕ್ಕಿದ್ದಾರೆ. 1 ಮಿಸ್ಟರ್ ಮುಸ್ತಫಾ ಅಂತ ಹೇಳಿಬಿಟ್ಟು, ಅವರು ದೊಡ್ಡ ಮಂಗಳೂರಿನ ಕಾಂಟ್ರಾಕ್ಟರ್, ಅವಳು ಬಹಳ ಬೇಗದಿಂದ B&C ಬ್ಲಾಕ್ ಮಾಡಿದರು. ಮತ್ತೊಂದು ಮಿಸ್ಟರ್ ಶೇಖರ್ ಅಂತ ಹೇಳಿಬಿಟ್ಟು, ಅವರ ಫೋಟೋ ನಾವು ಹಾಕಿದ್ದೇವೆ, ನೀವು ನೋಡಿರ್ಬೋದು. ಅವರಿಗೂ ಒಂದು ಥ್ಯಾಂಕ್ಸ್ ಕೊಟ್ಟಿದ್ದೆ, ಧನ್ಯವಾದ ಕೊಟ್ಟಿದ್ದೇವೆ. ಭಾಳ ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಎಲ್ಲದಕ್ಕೂ ಮುಗಿಲಾಗಿ ಮಿಸ್ಟರ್ ಧರ್ಮರಾಜ್, ನಿಮ್ಗೆ ಗೊತ್ತಿರ್ಬೋದು ಇಡೀ ಮಂಗಳೂರಿನ ಒಂದು ಪ್ರತಿಷ್ಠಿತ ರೋಡ್ಗಳನ್ನು ಬಹಳ ಅಭಿವೃದ್ಧಿ ಮಾಡಿದ ಮಿಸ್ಟರ್ ಧರ್ಮರಾಜವರು. ಇದಕ್ಕೆ ಮೇಜರ್ ಬಿಲ್ಡಿಂಗ್, ಅವರ ಕನ್ಸಲ್ಟೆನ್ಸಿ, ಅವರ PMC ಎಲ್ಲ ಇದೆ. ಅವರದ್ದು ನಾವು ಇವತ್ತು ಅವರಿಗೊಂದು ಥ್ಯಾಂಕ್ಸ್ ಲೆಟರ್ ಹಾಕಿದೆ. ಮತ್ತು ಇದು ಗೌರ್ಮೆಂಟ್ ಜಾಗ ಆದರೂ ಇದು ಒಂದು ದೇವರ ಕೆಲಸ ಅಂತ ನಾವು ಮಾಡಿದ್ದೇವೆ. ಅದಕ್ಕೆ ಯಾವ ಸಂಶಯ ಇಲ್ಲ. ಯಾರು ಬೇಕಾದರೂ ಇದು ಕ್ವಾಲಿಟಿ ಚೆಕ್ ಮಾಡ್ಬೋದು. ಈಗ ಇದರಲ್ಲಿ 10 ಲಿಫ್ಟ್ ಇರಕ್ಷನ್ ಆಗ್ತಾ ಇದೆ, 14 ಎಸ್ಕಲೇಟ್ರು ಇರಕ್ಷನ್ ಆಗ್ತಾ ಇದೆ. ಇದು ಆದಷ್ಟು ಬೇಗ 2 ಮ್ಯಾಕ್ಸಿಮಮ್ 3 ತಿಂಗಳೊಳಗೆ ನಾವು ಮಂಗಳೂರಿನ ಮಹಾಜನತೆಗೆ ಇದನ್ನು ಕೊಡಬೇಕು ಅಂತ ಇಚ್ಛೆ ಇದೆ. ಬಂದವರು ಇಲ್ಲಿ ನೋಂದಣಿ ಮಾಡಿ ಹೋಗ್ಬೇಕು. ಮತ್ತು ಯಾವ ಶಾಪ್ ಅವರನ್ನು ನೋಡಿ, ಭಾಳ ಕಮ್ಮಿ ರೇಟಲ್ಲಿ ಮಂಗಳೂರಲ್ಲಿ ಇಂಥ ದೊಡ್ಡ ಬಿಲ್ಡಿಂಗಲ್ಲಿ ಅವರಿಗೆ ಬೇರೆ ಬೇರೆ ಅಂದರೆ ಈಗ ನೋಡಿ, ಬೇರೆ ಯಾವುದೇ ನೀವು ಒಂದು ಮಾಲಲ್ಲಿ ಅವರು ಶಾಪ್ ತೊಗೊಂಡ್ರೆ ಅವರಿಗೆ ಕ್ಯಾಂಪ್ ಚಾರ್ಜಸ್, AC ಚಾರ್ಜಸ್ ಎಲ್ಲ ಬೀಳ್ತದೆ. ಇಲ್ಲಿ ಅವ್ರಿಗೆ ಬೇಕಾದರೆ AC ಹಾಕ್ಬೋದು, ಅವ್ರಿಗೆ AC ಬೇಕಿದ್ದರೆ ಹಾಕ್ಬೋದು, ಇಲ್ಲದಿದ್ದರೆ AC ಹಾಕದೇ ಸಹ ಇರ್ಬೋದು, ಅವರಿಗೆ ಹೇಗೆ ಬೇಕೋ ಹಾಗೆ. ಈಗ ಮೊನ್ನೆ ಒಬ್ಬರು ಮಂಗಳೂರಿನ ಬಂದರಿನ ಪ್ರತಿಷ್ಠಿತ ವ್ಯಾಪಾರಸ್ಥರು ಬಂದರು, ಅವರಿಗೆ ಹೋಲ್ಸೇಲ್ಗೆ ಬೇಕು, ಅವರಿಗೂ ಕೊಟ್ಟಿದ್ದೇವೆ. ಇಲ್ಲಿ ಎದುರಿಂದ ಬಜಾರ್ ಇದೆ, ಆ ಬಜಾರ್ನ ಎಲ್ಲ ನಮ್ಮ ಆತ್ಮೀಯರು ಬಂದರು, ಅವರಿಗೂ ನಾವು ಬೇರೆ ಬೇರೆ ಶಾಪ್ಗಳನ್ನು ತೋರಿಸಿದ್ದೇವೆ. ಎಲ್ಲರೂ ಬಹಳ ಮುತುವರ್ಜಿ ವಹಿಸಿ ಇಲ್ಲಿ ಶಾಪ್ಗೆ ತಗೊಳ್ಳಿಕ್ಕೆ ಇಷ್ಟ ಇದ್ದಾರೆ, ತಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ನಾವುಗಳು ಬರಬೇಕು ಅಂತ ಹೇಳಿಬಿಟ್ಟು ತಮ್ಮ ಮೂಲಕ ಎಲ್ಲ ಮಂಗಳೂರಿನ ಮಹಾಜನತೆಗೆ, ಇಲ್ಲಿ ನಿಮ್ಮದು ಇನ್ನೊಂದು ಶಾಪ್ ಬೇರೆ ಕಡೆಯಲ್ಲಿ ಇರ್ಬೋದು, ಇಲ್ಲೇ ಒಂದು ಶಾಪ್ ಹಾಕಿ ಹೇಳಿ ಆಹ್ವಾನ ನಾನು ನಿಮ್ಮ ಮೂಲಕ ಕೊಡ್ತಾ ಇದ್ದೇನೆ. ನಿಮಗೂ ಒಂದು ದೊಡ್ಡ ಧನ್ಯವಾದ ಕೊಡ್ತಾ ಇದ್ದೀನಿ. ಇಲ್ಲಿ ಈಗ ಸಾಧಾರಣ ಮಟ್ಟಿಗೆ 15,000 ಸ್ಟಾರ್ಟ್ ಆಗುತ್ತೆ ಒಂದು ಶಾಪ್. ಅವನಿಗೆ 15,000 ರೂಪಾಯಿಯಿಂದ ಒಂದು ಶಾಪ್ ಅಥವಾ 12,000 ಕೊಡ್ಬೋದು. ಅವ್ರು ಚಿಕ್ಕದ್ದು ಬೇಕಾದ್ರೆ ಚಿಕ್ಕದ್ದು ಕೊಡ್ಬೋದು, ಯಾವುದಕ್ಕೆ ಅವರಿಗೆ ಕೈಗೆ ಎಟಕುವ ರೀತಿಯಲ್ಲಿ ಅವ್ರು ಕೊಡ್ಬೋದು. ಆದರೆ ಮೆಂಟೆನೆನ್ಸ್ ಚಾರ್ಜ್ ಕೊಡ್ಬೇಕು. ಇದನ್ನು ಮೆಂಟೆನೆನ್ಸ್ ಸಹ 30 ನಾವೇ ನಮ್ಮ ಕಂಪನಿಯೇ ಮಾಡ್ತಾ ಇದೆ. ಅದು ಬಹಳ ರೀತಿಯಿಂದ ಚಂದ ರೀತಿಯಿಂದ ಬಹಳ ಬ್ಯೂಟಿಫುಲ್ ಆಗಿ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಲಿಫ್ಟ್ ಇದೆ, ಎಸ್ಕಲೇಟರ್ ಇದೆ, ಪವರ್ ಇದೆ, ಇದರಲ್ಲಿ ETP ಇದೆ, ಹೊಸ ನಮ್ಮನೆ ETP ಇದೆ, ನೀರು ಬೇಕಾದಷ್ಟಿದೆ. ಇಲ್ಲಿ 4-5 ಬೋರ್ವೆಲ್ ಇದೆ, ಬೋರ್ವೆಲ್ ನೀರಿದೆ, ಕಾರ್ಪೊರೇಷನ್ ನೀರನ್ನು ನಾವು ತಗೊಳ್ತಾ ಇದೆ. ಎಲ್ಲ ರೀತಿಯಿಂದ ನಾನು ಬಹಳ ಮಂಗಳೂರಿನ ಸಾಮಾನ್ಯ ಜನರಿಗೆ ಈ ರೀತಿಯಲ್ಲಿ ನಾವು ಈ ಮಾರ್ಕೆಟನ್ನು ಮಾಡಬೇಕು ಅಂತ ನಮ್ಮ ಇಚ್ಛೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.